ಸಮರತ್ನ ಸಮಾರೋಪ ಸಮಾರಂಭಕ್ಕೆ ಬಂದಿದ್ದೀರಾ, ಏನಂತಿದ್ದಾರೆ ಸರ್, ಯಾವ್ದು ರೆಸ್ಪಾನ್ಸ್ ಸಿಕ್ಕಿದೆ? ಸರ್, ನವೆಂಬರ್ 17ನೇ ತಾರೀಕು ಕಳೆದ ವರ್ಷ 4 ತಿಂಗಳುಗಳ ಹಿಂದೆ ಪ್ರಾರಂಭ ಆದಂತ ಪಂಚರತ್ನ ಯಾತ್ರೆ ಈಗಾಗಲೇ ಸುಮಾರು 4 ತಿಂಗಳುಗಳಿಂದ ನಿರಂತರವಾಗಿ ಕುಮಾರಣ್ಣ ಅವರು ಏಕಾಂಗಿಯಾಗಿ 90 ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಸುಮಾರು 80-100 ಹಳ್ಳಿಗಳಿಗೆ ಪ್ರತಿ ಕ್ಷೇತ್ರದಲ್ಲೂ ಪ್ರತಿನಿತ್ಯ 20 ಗಂಟೆಗಳ ಕಾಲ ಏಕಾಂಗಿಯಾಗಿ ಪಕ್ಷವನ್ನು ಕಟ್ಟತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವರ ಜೊತೆಯಲ್ಲಿ ಇವತ್ತು ವಿಶೇಷವಾಗಿ ರಾಜ್ಯದ ಹೆಣ್ಮಕ್ಕಳುಗಳು, ರೈತರುಗಳು, ಯುವಕರು ಪ್ರತಿಯೊಬ್ಬರು ಇವತ್ತು ಧ್ವನಿ ಗುಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಬಾರಿ ಕನ್ನಡಿಗರಿಂದ ಕನ್ನಡಿಗರಿಗೋಸ್ಕರ ಇವತ್ತು ಕನ್ನಡಿಗರ ಪರವಾಗಿ ಇವತ್ತು ಜಾತ್ಯತೀತ ಜನತಾದಳ ಪಕ್ಷ ಇಲ್ಲಿ ನಮ್ಮ ಕರ್ನಾಟಕವನ್ನು ರಾಜ್ಯವನ್ನು ಕಟ್ಟತಕ್ಕಂಥ ಕೆಲಸಕ್ಕೆ ನಮಗೆ ಜನ ಬೆಂಬಲಿಸ್ತಾರೆ ಅಂತಕ್ಕಂಥ ನಾವೆಲ್ಲ ನಂಬ್ಕೊಂಡಿದ್ದೇವೆ. ಕುಮಾರ ಪರ್ವ ಕೂಡ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಫ್ರೀಡಮ್ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಇದು ಈ ಪಂಚರತ್ನ ಯಾತ್ರೆ ಸಮಾರೋಪ ಕೂಡ ಚಾಮುಂಡೇಶ್ವರಿ ತಪ್ಪಲಿನಲ್ಲಿ ಆಗಿದೆ. ಈ ಕ್ಷೇತ್ರ ನಿಮಗೆ ಎಷ್ಟರ ಮಟ್ಟಿಗೆ ಲಕ್ಕಿ ಅಂತ ಅಧಿಕಾರಕ್ಕೆ ಬರೋದಕ್ಕೆ ಈಗ ತಾನೇ ನಾನು ಮಾತಾಡ್ತಿದ್ದಾರೆ ಹೇಳ್ತಾ ಇದ್ದೆ. ಇಲ್ಲಿ ನಮ್ಮ ಸಹೋದರರು ಹರೀಶ್ ಅವರು ಜೊತೆಯಲ್ಲಿದ್ದಾರೆ. 2018ರಲ್ಲಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಪ್ರಥಮವಾಗಿ ಜಿ ಟಿ ದೇವೇಗೌಡರು ಸಾಹೇಬರ ನೇತೃತ್ವದಲ್ಲಿ ಮೈಸೂರು ಜಿಲ್ಲೆನಲ್ಲಿ ಕುಮಾರ ಪರ್ವ ಯಾವ ರೀತಿ ಪ್ರಾರಂಭ ಆಯಿತು, ಕುಮಾರಣ್ಣನ ಅಲೆ ಯಾವ ರೀತಿ ಪ್ರಾರಂಭ ಆಯಿತು ರಾಜ್ಯದಲ್ಲಿ, ಅದೇ ರೀತಿ ಇವತ್ತು ಮೈಸೂರು ಜಿಲ್ಲೆನಲ್ಲಿ ಸಾಂಸ್ಕೃತಿಕ ನಗರ ಅಂತಕ್ಕಂಥದ್ದು ನಾವೇನು ಚರ್ಚೆ ಮಾಡ್ತೇವೆ. ಇವತ್ತು ಅಂತಿಮವಾಗಿ ಈ ಒಂದು ಕಾರ್ಯಕ್ರಮ ಇಲ್ಲೇನೋ ಮುಕ್ತಾಯ ಮಾಡ್ತಾ ಇದ್ದೇವೆ. ಬಹುಶಃ ಇದೊಂದು ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಮತ್ತೆ ಕುಮಾರಣ್ಣನ ಅಲೆ ಇಡೀ ರಾಜ್ಯದಲ್ಲಿ, ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥವ್ರು ಹರೀಶು ಕೂಡ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ. ಇಡೀ ರಾಜ್ಯದ ಜನತೆ ಕೂಡ ಇವತ್ತು ಕುಮಾರಣ್ಣನಿಗೆ ಆಶೀರ್ವಾದ ಮಾಡ್ತೇವೆ ಅಂತಕ್ಕಂಥ ವಿಶ್ವಾಸ ಮೂಡಿಸ್ತಾ ಇದೆ. ಎಚ್ ಡಿ ದೇವೇಗೌಡರು ಹಲವು ದಿನಗಳಿಂದ ಅನಾರೋಗ್ಯದ ಕಾರಣಕ್ಕಾಗಿ ಸಾರ್ವಜನಿಕರ ಮುಂದೆ ಎಲ್ಲೂ ಕೂಡ ಕಾಣಿಸ್ಕೊಂಡಿರಲ್ಲ. ಇದು ಬೃಹತ್ ಸಮಾವೇಶ, ಇಲ್ಲಿಗೆ ಬರ್ತಾರೆ ಸಾಕಷ್ಟು ಜನ ನಿರೀಕ್ಷೆ ಹೊಂದಿರತಕ್ಕಂಥ ಈ ಒಂದು ಕಾರ್ಯಕ್ರಮ ಚುನಾವಣಾ ರ್ಯಾಲಿ ರೀತಿಯಾಗಿ ಮಾರ್ಪಟ್ಟಿದೆ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ದೇವೇಗೌಡರು ಸಾಹೇಬರು ಎಂದಿಗೂ ಕೂಡ ಹೋರಾಟದ ಹಿನ್ನೆಲೆಯಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಏಕೈಕ ನಾಯಕರು. ಇವತ್ತಿಗೂ ಕೂಡ ನಾವು ಪ್ರತಿನಿತ್ಯ ಅವ್ರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ನಾನೇ ಬಂದು ಸ್ವತಃ ನಿಂತು ಇವತ್ತು ಪಕ್ಷ ಕಟ್ತೇನೆ, ಪಕ್ಷವನ್ನು ಅಧಿಕಾರಕ್ಕೆ ತಗೊಂಡು ಬರ್ತೇನೆ ಅಂತಕ್ಕಂಥ ಛಲ ಇವತ್ತು ದೇವೇಗೌಡರು ಸಾಹೇಬರಲ್ಲಿ ಏನಿದೆ. ಇವತ್ತು 90 ವರ್ಷದ ವಯಸ್ಸು ಇವತ್ತು ದೇವೇಗೌಡರು ಸಾಹೇಬರಿಗೆ. ಸಣ್ಣ ಪುಟ್ಟ ವಯಸ್ಸಲ್ಲಿ ಅನಾರೋಗ್ಯ, ದೊಡ್ಡ ಮಟ್ಟದಲ್ಲಿ ಏನು, ದೇವೇಗೌಡರು ಸಾಹೇಬರು ಶಿವನ ಭಕ್ತರು ಖಂಡಿತವಾಗ್ಲೂ. ಆ ಭಗವಂತನ ಆಶೀರ್ವಾದ, 6.5 ಕೋಟಿ ಜನತೆ ಕನ್ನಡಿಗರ ಆಶೀರ್ವಾದ ದೇವೇಗೌಡರು ಸಾಹೇಬರ ಮೇಲೆ ಇದೆ. ಆದರೆ ನಾವು ಅವ್ರನ್ನ ಎಲ್ಲ ಕಡೆ ಎಳಿಲಿಕ್ಕೆ ಆಗೋದಿಲ್ಲ. ಅವ್ರ ಆರೋಗ್ಯವನ್ನು ಇವತ್ತು ನಾವು ಕಾಪಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಹಾಗಾಗಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಈ ಪಕ್ಷವನ್ನು ಕಟ್ಟು ಬೆಳೆಸಿರ್ತಕ್ಕಂಥ ದೇವೇಗೌಡರು ಸಾಹೇಬರು, ಅವರ ಅಭಿಮಾನಿಗಳು ಲಕ್ಷಾಂತರ ಜನ ಇವತ್ತು ದೇವೇಗೌಡರು ಸಾಹೇಬರನ್ನ ಕಾಣಬೇಕು ಅಂತಕ್ಕಂಥ ನಿರೀಕ್ಷೆಯಲ್ಲಿ ಏನಿದ್ದಾರೆ ದೇವೇಗೌಡರು ಸಾಹೇಬರು. ಇನ್ನು 1 ಗಂಟೆಯಲ್ಲಿ ಬಂದು ರೀಚ್ ಆಗ್ತದೆ. ಕಾರ್ಯಕ್ರಮದ ಒಟ್ಟಾರೆ ಮೆಸೇಜ್ ಈ ಬಾರಿಯ 2023ರ ವಿಧಾನಸಭಾ ಚುನಾವಣೆಗೆ ಯಾವ ರೀತಿ ಮೆಸೇಜ್ ಹೋಗುತ್ತೆ ಇವತ್ತಿನ ಸಮಾರೋಪ ಸಮಾರಂಭ? ಬಹುಶಃ ಇವತ್ತಿನ ಈ ಒಂದು ಕಾರ್ಯಕ್ರಮ ಇಡೀ ರಾಜ್ಯಕ್ಕೆ, ಎರಡೂ ವಿರೋಧ ಪಕ್ಷದವರಿಗೆ ಇವತ್ತು ಒಂದು ಸಂದೇಶ ಹೋಗ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಕನ್ನಡಿಗರು ಈ ಬಾರಿ ಕನ್ನಡಿಗರಿಗೋಸ್ಕರ, ಕನ್ನಡಿಗರಿಂದ, ಕನ್ನಡಿಗರ ಪರವಾದಂತ ಸರ್ಕಾರವನ್ನ ರಾಜ್ಯದಲ್ಲಿ ರಚನೆ ಮಾಡ್ತಾರೆ ಅಂತಕ್ಕಂಥದ್ದು ನಾವೆಲ್ಲ ನಂಬ್ಕೊಂಡಿದ್ದೇವೆ. ಸಿದ್ದಿಸ್ತು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಕ್ಯಾಮ್ರಾಮ್ಯಾನ್ ಧನು ಜೊತೆ ಸುರೇಶ್ ಬಿ ಪವನ್, ಟಿವಿ ಮೈಸೂರು. ಫ್ರೀಡಮ್ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.